ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ ನಾನ್ ಕಾವ್ಯ ನಿನ್ನೆ ಮಾರ್ಚ್ ಎಂಟು ನಮ್ಮ ರಾಜ್ಯ ಬಜೆಟ್ ಆಗಿದೆ ಏನೆಲ್ಲ ವಿಶೇಷತೆಗಳಿದಾವೆ ನಮ್ಮ ರಾಜ್ಯ ಬಜೆಟ್ ನಲ್ಲಿ ಯಾರಿಗೆಲ್ಲ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಅನ್ನ ನಾವಿವಾಗ ನೋಡೋಣ ಅದರ ಜೊತೆಗೆ ಹತ್ತು ಪ್ರಶ್ನೋತ್ತರಗಳನ್ನ ಕೂಡ ನೋಡೋಣ ಯಾರೆಲ್ಲ ನಮ್ಮ ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ರಾಜ್ಯ ಬಜೆಟ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರಲ್ಲಿ ಸಿಗುತ್ತೆ ಹಾಗೇನೇ ನಮ್ದು ಒನ್ ಸ್ಟಾಪ್ ಸೊಲ್ಯೂಷನ್ ಟು ಕೆ ಪಿ ಎಸ್ ಸಿ ಎಕ್ಸಾಮ್ ಅಂತ ಹೇಳಿ ಟೆಲಿಗ್ರಾಮ್ ಚಾನಲ್ ಇದೆ ಜಾಯಿನ್ ಆಗಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ರಾಜ್ಯ ಬಜೆಟ್ನ ಗಾತ್ರ ಎಷ್ಟು ನಮ್ಮ ಇಂದಿನ ರಾಜ್ಯ ಬಜೆಟ್ನ ಗಾತ್ರ ಎರಡು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಆರು ಕೋಟಿ ರೂಪಾಯಿಗಳು ಬೆಂಗಳೂರು ನಗರ ಅಭಿವೃದ್ಧಿಗೆ ಇದರಲ್ಲಿ ಏಳು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿಯನ್ನ ಮೀಸಲಿಡಲಾಗಿದೆ ಹಾಗೇನೆ ನಿನ್ನೆ ಮಹಿಳಾ ದಿನಾಚರಣೆ ಮಹಿಳೆಯರ ಅಭಿವೃದ್ಧಿಗೆ ಎಷ್ಟು ಅನುದಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡೋದಾದ್ರೆ ಮೂರ್ ಮೂವತ್ತೇಳು ಸಾವಿರದ ನೂರ ಎಂಬತ್ತೆಂಟು ಕೋಟಿಗಳನ್ನ ಮಹಿಳಾ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ ಕೃಷಿ ವಿವಿಗಳಲ್ಲಿ ರೈತರ ಮಕ್ಕಳಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿಗಳನ್ನ ಕೊಡಲಾಗಿದೆ ಯಾರೆಲ್ಲ ಕೃಷಿ ವಿವಿಗಳಲ್ಲಿ ಅಗ್ರಿಕಲ್ಚರ್ನ ಓದ್ಬೇಕು ಅಂತ ಹೇಳಿ ಬಯಸ್ತಾರೋ ಅಂತಹವರಿಗೋಸ್ಕರ ಆರ ಅಂತಹ ರೈತರ ಮಕ್ಕಳಿಗೋಸ್ಕರ ಶೇಕಡ ಐವತ್ತರಷ್ಟನ್ನ ಮೀಸಲಾತಿ ಮೀಸಲು ಇಡಲಾಗಿದೆ ಅದರ ಜೊತೆಗೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ ಶೇಕಡಾ ಹನ್ನೊಂದರಷ್ಟು ಅನುದಾನವನ್ನ ನೀಡ್ಲಿ ನೀಡಿದ್ದಾರೆ ಹಾಗೇನೆ ಒಕ್ಕಲಿಗ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಹೊಸ ನಿಗಮ ಸ್ಥಾಪನೆ ಮಾಡಲಾಗುತ್ತಾ ಇದೆ ಅದಕ್ಕೋಸ್ಕರ ಐನೂರು ಕೋಟಿಗಳನ್ನ ಮೀಸಲಿಡ್ಲಾಗಿದೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೋಸ್ಕರ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೋಸ್ಕರ ಸಾವಿರದ ಐನೂರು ಕೋಟಿಗಳನ್ನ ಮೀಸಲಿಡ್ಲಾಗಿದೆ ವಿಜಯಪುರದಲ್ಲಿ ಫುಡ್ ಪಾರ್ಕ್ ಸ್ಥಾಪನೆಗೆ ಅನುದಾನವನ್ನ ನೀಡಲಾಗ್ತಾ ಇದೆ ಮಂಗಳೂರಿನ ಗಂಜಿ ಮಠದ ಬಳಿ ಇರುವ ಬಳಿ ನೂರು ಎಕರೆ ಜಾಗದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಅರವತ್ತಾರು ಕೋಟಿ ರು ಅನುದಾನವನ್ನ ನೀಡಲಾಗಿದೆ ಮಂಗಳೂರಿನ ಗಂಜಿ ಮಠದ ಬಳಿ ನೂರು ಎಕರೆ ಜಾಗದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಆಗ್ತಾ ಇದೆ ಅದಕ್ಕೋಸ್ಕರ ಎಷ್ಟು ಅನುದಾನ ಮೀಸಲಿಟ್ಟಿದ್ದಾರೆ ಅರವತ್ತ ಆರು ಕೋಟಿ ರು ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ವಲಯಕ್ಕೆ ಮೂವತ್ತೊಂದು ಸಾವಿರದ ಇಪ್ಪತ್ತ ಎಂಟು ಕೋಟಿಗಳನ್ನ ಅನುದಾನವನ್ನ ಮೀಸಲಿಡಲಾಗಿದೆ ಆಸ್ತಿ ನೋಂದಣಿ ವಂಚನೆ ತಡೆಗಟ್ಟೋದಕ್ಕೆ ಐ ಐ ಟಿ ಕಾನ್ಪುರದ ನೆರವಿನೊಂದಿಗೆ ಬ್ಲಾಕ್ ಚೈನ್ ತಂತ್ರಜ್ಞಾನ ಬಳಕೆಗೆ ನಿರ್ಧಾರವನ್ನ ಮಾಡಲಾಗಿದೆ ಯಾಕಂದ್ರೆ ಆಸ್ತಿ ನೋಂದಣಿಯನ್ನ ಮಾಡ್ಕೊಳ್ಬೇಕಾದ್ರೆ ವಂಚನೆಯನ್ನ ಆಗುವಂತಹದ್ದನ್ನ ತಡೆಗಟ್ಟೋದಕ್ಕೋಸ್ಕರ ಐ ಐ ಟಿ ಕಾನ್ಪುರದ ನೆರವನ್ನ ತೆಗೆದುಕೊಂಡು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸ್ಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದೆ ಮಂಗಳೂರು ಪಣಜಿ ಇನ್ನು ಮುಂದೆ ಯಾರೆಲ್ಲ ಜಲಮಾರ್ಗದಲ್ಲಿ ಸಂಚರಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ರಿ ಅವರಿಗೆ ಒಂದು ವರ್ಣಾವಕಾಶ ಏನಂತ ಹೇಳಿದ್ರೆ ಮಂಗಳೂರು ಮತ್ತು ಪಣಜಿ ಮಧ್ಯೆ ಜಲಮಾರ್ಗಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಮಹಿಳಾ ಉದ್ಯಮಿಗಳಿಗೆ ನೆರವಾಗೋದಕ್ಕೋಸ್ಕರ ಎರಡು ಕೋಟಿ ವರೆಗೆ ಶೇಕಡಾ ನಾಲ್ಕು ಬಡ್ಡಿ ದರದಲ್ಲಿ ಸಾಲವನ್ನು ನೀಡುವಂತಹ ಒಂದು ಬೃಹತ್ ಯೋಜನೆಗೆ ಈ ಕೇಂದ್ರ ಸರ್ಕಾರದ ಈ ಸಾರಿ ರಾಜ್ಯ ಸರ್ಕಾರದ ಈ ಬಜೆಟ್ನಲ್ಲಿ ಒಂದು ನೆರವನ್ನು ನೀಡುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಎರಡು ಕೋಟಿ ವರೆಗೆ ಸಾಲವನ್ನು ತೆಗೆದುಕೊಳ್ಳಬಹುದು ಶೇಕಡಾ ನಾಲ್ಕರ ಬಡ್ಡಿದರದಲ್ಲಿ ಪ್ರತಿ ತಾಲೂಕಿನ ಹತ್ತರಂತೆ ಎರಡು ಸಾವಿರದ ಇನ್ನೂರ ಅರವತ್ತು ಕಿರು ಉದ್ದಿಮೆಗಳ ಮೂಲಕ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಉತ್ತೇಜನವನ್ನ ಪ್ರತಿ ತಾಲೂಕ್ನಲ್ಲೂ ಹತ್ತು ಜನನ ಆಯ್ಕೆ ಮಾಡಿಕೊಂಡು ಎರಡು ಸಾವಿರದ ಇನ್ನೂರ ಅರವತ್ತು ಕಿರು ಉದ್ದಿಮೆಗಳಿಗೆ ಉದ್ದಿಮೆದಾರ ಉದ್ದಿಮೆಗೆ ಅಂತ ಮೀಸಲಿಟ್ಟು ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಉತ್ತೇಜನವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಹಾಗೆ ಗರ್ಭಿಣಿ ಉದ್ಯೋಗಿಗಳಿಗೆ ಆರು ತಿಂಗಳ ರಜವನ್ನ ಘೋಷಣೆ ಮಾಡಿದ್ದಾರೆ ಬೆಂಗಳೂರು ಉಪನಗರ ರೈಲು ಅಭಿವೃದ್ಧಿಗೆ ಹದಿನೈದು ಸಾವಿರದ ಏಳುನೂರ ಅರವತ್ತ ಏಳು ಕೋಟಿಯನ್ನ ಮೀಸಲಿಡಲಾಗಿದೆ ಮೇಕೆದಾಟು ಯೋಜನೆಗೆ ಕಾಯಕಲ್ಪವನ್ನ ನೀಡುತ್ತಾ ಇದ್ದು ಒಂಬತ್ತು ಸಾವಿರ ಕೋಟಿ ಅನುದಾನ ಈ ಮೇಕೆದಾಟು ಯೋಜನೆಗೆ ಮೀಸಲಿಟ್ಟಿದ್ದಾರೆ ಮೆಟ್ರೋ ಯೋಜನೆ ಎಲ್ ಬೆಂಗಳೂರಿನಲ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ಲೈಫಿಗೆ ಅಡ್ಜಸ್ಟ್ ಆಗೋದಕ್ಕೆ ಬೇಗ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರನೇ ಎಲ್ಲ ಕಡೆಗಳಲ್ಲೂ ಮೆಟ್ರೋ ಮಾಡುವಂತಹ ಉದ್ದೇಶದಿಂದ ಮೂವತ್ತು ಸಾವಿರ ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಹೊರ ವರ್ತುಲ ರಸ್ತೆಗಳು ಅಂದ್ರೆ ಹೊರಗಿನ ರಸ್ತೆಗಳು ಏನಿದಾವೆ ಬೆಂಗಳೂರಿನ ಸುತ್ತಮುತ್ತದ ರಸ್ತೆಗಳು ಆ ಹೊರ ವರ್ ವರ್ತುಲ ರಸ್ತೆಗೆ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಹಾಗೇನೆ ಬಿಬಿಎಂಪಿಯ ಐವತ್ತ ಏಳು ವಾರ್ಡ್ಗಳಲ್ಲಿ ಜನ ಆರೋಗ್ಯ ತೆರೆಯೋದಕ್ಕೆ ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದೆ ಬಿಬಿಎಂಪಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೋಸ್ಕರ ಮೂವತ್ತ್ ಮೂರು ಕೋಟಿಯನ್ನ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಕುರಿ ಮೇಕೆ ತಳಿಗಳ ತರಬೇತಿಗೆ ಥೀಮ್ ಪಾರ್ಕ್ ಅನ್ನು ನೂರು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡೋದಕ್ಕೆ ಉದ್ದೇಶವನ್ನು ಹೊಂದಿದ್ದು ಅದಕ್ಕೆ ಅಮೌಂಟನ್ನು ಇರಿಸಿದ್ದಾರೆ ಕೈಗೆಟಕುವ ದರದಲ್ಲಿ ಮನೆಗಳನ್ನು ಪ್ರೋತ್ಸಾಹಿಸಲು ಮೂವತ್ತೈದು ಲಕ್ಷಗಳಿಂದ ನಲವತ್ತೈದು ಲಕ್ಷ ರೂವರೆಗಿನ ಮೌಲ್ಯದ ಅಪಾರ್ಟ್ಮೆಂಟ್ ಮೊದಲ ನೋಂದಣಿಗೆ ಮುದ್ರಾಂಕ ಶುಲ್ಕವನ್ನು ಶೇಕಡ ಐದರಿಂದ ಶೇಕಡಾ ಮೂರಕ್ಕೆ ಇಳಿಸಲಾಗಿದೆ ಕೃಷಿ ವಲಯಕ್ಕೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡೋದಾದ್ರೆ ಸಿಂಗೇನ ಅಗ್ರಹಾರದಲ್ಲಿ ಹಣ್ಣು ಮಾರುಕಟ್ಟೆಯನ್ನ ನಿರ್ಮಾಣ ಮಾಡೋದಕ್ಕೆ ಹಾಗೆ ಚಾಮರಾಜನಗರದಲ್ಲಿ ಅರಿಶಿನ ಮಾರುಕಟ್ಟೆ ನಿರ್ಮಾಣ ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಮೆಣಸಿನಕಾಯಿ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಹಾಗೆಯೇ ಉತ್ತರ ಕರ್ನಾಟಕದ ಆರು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಒದಗಿಸುವುದಕ್ಕೋಸ್ಕರ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರರ ಜಾರಿಗೆ ಯೋಜನೆಯನ್ನ ಕೈಗೊಳ್ಳಲಾಗಿದೆ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಕೆರೆಗಳಿಗೆ ನೀರು ಹರಿಸುವ ಯೋಜನೆಗಳನ್ನ ಚಾಲ್ತಿ ಮಾಡ್ತಾ ಇದ್ದಾರೆ ರಾಜ್ಯದ ಎಲ್ಲ ಏತ ನೀರಾವರಿ ಯೋಜನೆಗಳ ಸೂಕ್ತ ನಿರ್ವಹಣೆಗೆ ಯೋಜನೆಯನ್ನು ರೂಪಿಸಲಾಗಿದೆ ಹಾಗೆಯೇ ಎಂಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕಲಿತ ಶಾಲೆಗಳ ಅಭಿವೃದ್ಧಿಗೆ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಯಾರೆಲ್ಲ ಎಂಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕಲಿತಿದ್ದಾರೋ ಆ ಶಾಲೆಗಳ ಉನ್ನತೀಕರಣಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡೋದಕ್ಕೋಸ್ಕರ ಸಾಮರ್ಥ್ಯ ಸಾರಥ್ಯ ಯೋಜನೆಯನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ವಾರ್ಷಿಕವಾಗಿ ಐದು ಕೋಟಿ ರು ಅನುದಾನವನ್ನು ನೀಡಲಾಗ್ತಾ ಇದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಹದ್ ಸಾವಿರದ ಐನೂರು ಕೋಟಿ ರು ಘೋಷಣೆ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದ ಐದ್ ಸಾವಿರದ ಆರ್ನೂರ ಇಪ್ಪತ್ತೆರಡು ಗ್ರಂಥಾಲಯಗಳನ್ನ ಮಾಹಿತಿ ಮತ್ತು ತಂತ್ರಜ್ಞಾನ ಕೇಂದ್ರಗಳನ್ನಾಗಿ ಉನ್ನತೀಕರಣ ಮಾಡುವಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಧಾರವಾಡ ಕಿತ್ತೂರು ಬೆಳಗಾವಿಗೆ ಹೊಸ ರೈಲು ಮಾರ್ಗ ನಿರ್ಮಿಸೋದಕ್ಕೋಸ್ಕರ ನಾನೂರ ಕೋಟಿ ಅನುದಾನವನ್ನು ನೀಡ್ತಾ ಇದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹೆಚ್ಚುವರಿ ತೆರಿಗೆಯನ್ನ ಮಾಡಿಲ್ಲ ಈ ಸರ್ತಿ ಹಾಗೇನೆ ಸ್ವಂತ ಕಟ್ಟಡಗಳು ಇಲ್ಲದಂತಹ ನೂರು ಪೊಲೀಸ್ ಠಾಣೆಗಳಿಗೆ ಇನ್ನೂರು ಕೋಟಿ ರು ವೆಚ್ಚದಲ್ಲಿ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಅನುದಾನವನ್ನ ನೀಡಿದ್ದಾರೆ ಹಾಗೆ ಬಾದಾಮಿ ತಾಲೂಕಿನ ಗುಳೇದಗುಡ್ಡ ನಗರದಲ್ಲಿ ಜವಳಿ ಪಾರ್ಕ್ ಸ್ಥಾಪನೆಗೆ ಕಾಯ್ದಿರಿಸಲಾಗಿದೆ ಅದಕ್ಕೆ ಅನುದಾನವನ್ನ ನೀಡಿದ್ದಾರೆ ಹಾಗೆ ಅಯೋಧ್ಯೆಯಲ್ಲಿ ಯಾತ್ರಿ ನಿವಾಸ ಸ್ಥಾಪನೆಗೆ ಹತ್ತು ಕೋಟಿ ರು ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಇದಿಷ್ಟು ನಾವು ಬಜೆಟ್ ನ ಹೈಲೈಟ್ಸ್ ಈಗ ಪ್ರಶ್ನೋತ್ತರಗಳನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಆಯವ್ಯಯವು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಂಡಿಸುತ್ತಿರುವ ಎಷ್ಟನೇ ಬಜೆಟ್ ಅಂತ ಹೇಳಿದ್ರೆ ಇದು ಎಂಟನೇ ಬಜೆಟ್ ಯಾಕೆ ಪ್ರಶ್ನೆಯನ್ನ ನಾನು ಇಲ್ಲಿ ಕೇಳಿದ್ದೀನಿ ಅಂತ ಹೇಳಿದ್ರೆ ಅವರು ಸಭಾಧ್ಯಕ್ಷರನ್ನ ಉಲ್ಲೇಖ ಮಾಡಿ ಹೇಳೋವಾಗ ಅವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದೀನಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಿಸಲು ಬಜೆಟ್ನಲ್ಲಿ ಘೋಷಿಸಲಾಗಿದೆ ರಾಮನಗರದಲ್ಲಿ ಕರ್ನಾಟಕದ ಯಾವ ಎರಡು ನದಿಗಳ ಜೋಡಣೆಗೆ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಬೇಡ್ತಿ ವರದಾ ನದಿ ಜೋಡಣೆಗೆ ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರವಾಗಿ ನಿರ್ಮಿಸುತ್ತಿರುವಂತಹ ಕೊಪ್ಪಳ ಜಿಲ್ಲೆಯ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಯಾವ ರಾಜ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಆಂಧ್ರ ಪ್ರದೇಶ ಈ ಆಯವ್ಯಯದಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ಕಿಂಡಿ ಅಣೆಕಟ್ಟು ಯೋಜನೆಗಳನ್ನು ಯಾವ ನದಿಗಳಿಗೆ ಅಡ್ಡಲಾಗಿ ಕಟ್ಟುವ ಯೋಜನೆಯಾಗಿದೆ ಕರಾವಳಿ ಪ್ರದೇಶದಲ್ಲಿನ ಪಶ್ಚಿಮ ಘಟ್ಟಗಳ ನದಿಗೆ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಸಾರಿ ಸ್ಕ್ಯಾನಿಂಗ್ ಆಗಬೇಕು ಸ್ಕ್ಯಾನಿಂಗ್ ಮಾಡುವುದನ್ನು ಉತ್ತೇಜಿಸಲು ಜಾರಿಗೆ ತರಲಿರುವ ಯೋಜನೆ ಯಾವುದು ಚಿಗುರು ಯೋಜನೆ ಏಳನೆಯ ಪ್ರಶ್ನೆ ಆತ್ಮನಿರ್ಭರ ಭಾರತ್ ಅಭಿಯಾನ ಯೋಜನೆಯಡಿಯಲ್ಲಿ ಆಹಾರ ಪಾರ್ಕ್ ಅನ್ನ ವಿಜಯಪುರ ಜಿಲ್ಲೆಯ ಯಾವ ಗ್ರಾಮದಲ್ಲಿ ಸ್ಥಾಪಿಸಲಾಗ್ತಾ ಇದೆ ನಾನು ಮೊದಲೇ ಹೇಳ್ದೆ ಅದನ್ನ ವಿಜಯಪುರ ಜಿಲ್ಲೆಯ ಇಟ್ಟಂಗಿಹಾಳ ಗ್ರಾಮದಲ್ಲಿ ಇದನ್ನ ಸ್ಥಾಪಿಸಲಾಗ್ತಾ ಇದೆ ಗಾರ್ಮೆಂಟ್ಸ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿರುವ ಒಂದು ಲಕ್ಷ ಮಹಿಳೆಯರಿಗೆ ಮಾಸಿಕ ಬಸ್ಪಾಸ್ ವಿತರಿಸಲು ಉದ್ದೇಶಿಸಿರುವ ಯೋಜನೆ ಯಾವುದು ವನಿತಾ ಸಂಗಾತಿ ಅನ್ನುವಂತಹ ಯೋಜನೆಯ ಮುಖಾಂತರವಾಗಿ ಗಾರ್ಮೆಂಟ್ಸ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಒಂದು ಲಕ್ಷ ಮಹಿಳೆಯರಿಗೆ ಮಾಸಿಕ ಬಸ್ಪಾಸ್ ಅನ್ನು ವಿತರಿಸುವಂತಹ ಉದ್ದೇಶವನ್ನ ಹೊಂದಿದೆ ಒಂಬತ್ತನೆಯ ಪ್ರಶ್ನೆ ಪಶು ಸಂಪತ್ತಿನ ಶಾಶ್ವತ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆ ನೀಡುವಂತಹ ಥೀಮ್ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ನಾನು ಮುಂಚೆ ಹೈಲೈಟ್ಸ್ ನ ಹೇಳಬೇಕಾದ್ರೆ ಹೇಳ್ದೆ ನೂರು ಎಕರೆ ಪ್ರದೇಶದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯ ಉದ್ದೇಶದಿಂದ ದೇಶದಲ್ಲಿ ನೀಲಿ ಕ್ರಾಂತಿ ಯೋಜನೆಯನ್ನ ಜಾರಿಗೊಳಿಸಲಾಗ್ತಾ ಇದೆ ಈ ಯೋಜನೆಯ ಹೆಸರೇನು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖಾಂತರವಾಗಿ ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಲಾಗ್ತಾ ಇದೆ ಇದು ನೀಲಿ ಕ್ರಾಂತಿ ಯೋಜನೆಯಾಗಿದೆ ಇದೇ ತರದಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಗಳು ನಿಮ್ಮ ಮುಂದೆ ಬರ್ತಾವೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಫಾರ್ವರ್ಡ್ ಮಾಡಿ ಧನ್ಯವಾದಗಳು ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು